ಅಣ್ಣ ನಮಸ್ಕಾರ. ನಮಸ್ಕಾರ. ಕೋಲಾರ ಅಣ್ಣ ನಿಮ್ದು? ಕೋಲಾರ. ಇವಾಗ 2024 ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಪ್ರಧಾನಿಯಾಗಿ ನೀವು ಯಾರು ನೋಡಕ್ ಇಷ್ಟಪಡ್ತೀರಾ? ನರೇಂದ್ರ ಮೋದಿ ಅವರೇ ಕಂಟಿನ್ಯೂ ಆಗ್ಬೇಕಾ ಇಲ್ಲ ರಾಹುಲ್ ಗಾಂಧಿ ಯಾರು ಆಗ್ಬೇಕಾ? ಇಲ್ಲ, ಈ ದೇಶಕ್ಕೆ ನರೇಂದ್ರ ಮೋದಿ ಅವರೇ ಸೂಕ್ತ ವ್ಯಕ್ತಿ. ಯಾಕೆ ಅಂತ? ಯಾಕೆಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅವರ ಭಾರತದ ಪತಾಕೆ ಹಾರಿಸಿದ್ದಾರೆ. ಆಮೇಲೆ ರಾಷ್ಟ್ರದಲ್ಲೂ ಅಷ್ಟೇ, ಒಂದು ಸಮಾಜ ದಿನದ ದಿನಕ್ಕೆ ಬರೀ ನಷ್ಟ ಮಾಡ್ಕೊಂಡು ಹೋಗುವಂಥದ್ದು, ಉದ್ಧಾರ ಆಗಬೇಕು ಅನ್ನೋ ಒಂದು ಭಾವನೆ ಚಿಂತನೆ ಮಾಡ್ತಾ ಇದ್ದಾರೆ. ಆ ಚಿಂತನೆ ಮಾಡುವಂಥದ್ದು ಮೋಸ್ಟ್ ಮೋದಿ ಅವರು ಮಾತ್ರ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ರಾಹುಲ್ ಗಾಂಧಿ ಅವರು ಬೇಡ ಅಂತ? ರಾಹುಲ್ ಇನ್ನೂ ಮೆಚುರಿಟಿ ಇಲ್ಲ ಅವರಿಗೆ. ಅವರದು ರಾಹುಲ್ ಯಾವುದೇ ಕಾರಣಕ್ಕೂ ನಮ್ಮ ದೇಶ ಪ್ರಧಾನಿ ನೋಡಬೇಕು ಅನ್ನೋದಕ್ಕೆ ನಾವು ಇಷ್ಟಪಡಕ್ಕೆ ಆಗಲ್ಲ. ಅವರು ಕೋಲಾರದಲ್ಲಿ ಎಂ ಪಿ ಆಗಿ ಮುನಿಸ್ವಾಮಿ ಅವರು 5 ವರ್ಷ ಆಗ್ತಾ ಇದೆ. ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರಾಗ್ಬೋದು ಈ ಸಲ ಅಭ್ಯರ್ಥಿ ಯಾರಾಗ್ಬೋದು ಅಂತ? ಅಲ್ಲ, ಈಗ ಮುನಿಸ್ವಾಮಿ ಬೇಕು ಅಂತ ನಾವೇನು ಇಷ್ಟಪಡಲ್ಲ ಕಣ್ಣ. ಅವ್ರಿಗೂ ಅಂತ ಒಂದು ಇನ್ನು ಅವ್ರಿಗೂ ಕ್ಯಾಬಿನೆಟ್ ಇಲ್ಲ ರಾಜ್ಯದಲ್ಲಿ. ಆದರೆ ಪ್ರಧಾನಿ ನೋಡಿ ಇದು ಯಾವುದೇ ಕ್ಯಾಂಡಿಡೇಟ್ ಆದರೂ ಬಿ ಜೆ ಪಿ ಕೊಟ್ಬೋಣ ಅಂತ ಮನಸ್ಥಿತಿ ಜಾಸ್ತಿ ಜನಕ್ಕೆ ಇದೆ ಅಂತ ನಾನು ಭಾವಿಸ್ತೀನಿ. ಅದು ಸೊ ಕೇಂದ್ರದಲ್ಲಿ ನೀವು ನರೇಂದ್ರ ಮೋದಿನೇ ಇರಬೇಕು ಬಿ ಜೆ ಪಿಗೆ. ಅಂದರೆ ನರೇಂದ್ರ ಮೋದಿ ಇರೋದ್ರಿಂದ ಬಿ ಜೆ ಪಿ ಬೇಕಂತ ಹೇಳ್ತೀವಿ. ಸರಿ ಸರಿ. ಅದರಿಂದ ಅದು ವ್ಯಕ್ತಿ ನೋಡಿ ನೀವು? ಎಸ್ ಎಸ್ ಎಸ್. ಪಕ್ಷ ಅಲ್ಲ, ಪಕ್ಷ ಅಂತಲ್ಲ, ವ್ಯಕ್ತಿ ಮುಖ್ಯ. ಆಮೇಲೆ ದೇಶದ ಗಮನ ಎತ್ತಿ ಹಿಡಿದಿದ್ದಾರೆ. ಯಾವುದೇ ವಿದೇಶದಲ್ಲಿ ಹೋದ್ರು ಸಹ ಇವತ್ತು ಭಾರತಕ್ಕಿಂತ ಮಾನ್ಯತೆ ಬೇರೆ ಯಾವ ದೇಶಕ್ಕೆ ಇಲ್ಲ. ಆಮೇಲೆ ಎಲ್ಲ ಫ್ರೆಂಡ್ಶಿಪ್ ಆಗ್ತಿದ್ದಾರೆ. ಇವತ್ತು ಅರಬ್ ಕಂಟ್ರೀಸ್ ಎಲ್ಲ ಸಹ ನಮ್ಮ ದೇಶನ ಇಷ್ಟಪಡ್ತಂತ ಅಂದಮೇಲೆ ಇನ್ನು ಅಂಥ ಪ್ರಧಾನಿ ಬಿಟ್ಕೊಡೋಂಥ ಮೂರ್ಖ ಆಗ್ಬಿಡ್ತೀವಿ ನಾವು. ನಾವು ಅವ್ರು ಓಟ್ ಕೊಡಲಿಲ್ಲ ಅಂದರೆ ನಾವು ಮೂರ್ಖ ಆಗ್ತೀವಿ. ಅದಾಗಬಾರ್ದು ಅಂತಂದ್ರೆ ಪ್ರಧಾನಿಯಾಗಿ ಮೋದಿನೇ ಕಂಟಿನ್ಯೂ ಆಗ್ಬೇಕು. ಸರಿ, ಧನ್ಯವಾದಗಳು. ಥ್ಯಾಂಕ್ ಯು. ಹಾಂ, ನಮಸ್ಕಾರ. ನಿಮ್ಮ ಹೆಸರು? ಹನುಮಾನ್ ಸಿಂಗ್. ನೀವು ಕೋಲಾರದವ್ರೇನಾ? ಪ್ರಾಪರ್ ಕೋಲಾರ. ಇವಾಗ 2024 ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಪ್ರಧಾನಿಯಾಗಿ ನೀವು ನರೇಂದ್ರ ಮೋದಿ ಅವ್ರನ್ನೇ ಮತ್ತೆ ನೋಡಕ್ಕೆ ಇಷ್ಟಪಡ್ತೀರಾ ಅಲ್ಲ ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ಇವಾಗ ಯಾರಿದ್ದಾರೋ ಪ್ರಧಾನಿ ಅವರಾದ್ರೇ ಉತ್ತಮ. ಯಾಕೆ ಅಂತ? ಯಾಕೆ ಅಂದರೆ ಮೇ ಬಿ ಕಂಟಿನ್ಯೂಡ್ ಡೆವಲಪ್ಮೆಂಟ್ ಆಫ್ ದಿ ವರ್ಲ್ಡ್ ಇಂಡಿಯಾ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ ಅಂತ? ಇಲ್ಲ, ನಮ್ಮ ಮೈಂಡಲ್ಲಿ ಇಲ್ಲ. ಸೊ ಕೇಂದ್ರದಲ್ಲಿ ನಿಮಗೆ ನರೇಂದ್ರ ಮೋದಿ ಇವಾಗ ಇರೋ ಪ್ರೆಸಿಡೆಂಟ್ ಇರೋವ್ರೆ, ನಾನು ನೇಮ್ ಹೇಳ್ತಾ ಇಲ್ಲ. ಸರಿ ಸರಿ ಸರಿ, ಅವರೇ ಆಗಬೇಕು ಅಷ್ಟು ಹೇಳಬಲ್ಲೆ. ಅಂಟಿಲ್ ಫರ್ದರ್ ಆರ್ಡರ್ ಒಂದು ಇಂಗ್ಲೀಷ್ ವರ್ಡ್ ಇದೆ, ಅಂಟಿಲ್ ಫರ್ದರ್ ಆರ್ಡರ್ ಮೇ ಬಿ ಕಂಟಿನ್ಯೂಡ್, ಮುಂದಿನ ಆದೇಶ ಬರೋವರು ನೀವು ಅಲ್ಲೇ ಇರಿ ಅಂತ. ಅದು ಮೀನಿಂಗು. ಸರಿ ಸರ್, ಧನ್ಯವಾದ. ಹಾಂ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸರ್, ಸಿದ್ದಪ್ಪ ಅಂತ. ನೀವು ಕೋಲಾರದವ್ರೇನಾ? ಕೋಲಾರ ಸರ್. ಇವಾಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಸರ್, ಪ್ರಧಾನಿಯಾಗಿ ಇವಾಗ ನರೇಂದ್ರ ಮೋದಿ ಅವರು 10 ವರ್ಷ ಆಡಳಿತ ನಡೆಸಿದ್ದಾರೆ, ಅವರೇ ಮತ್ತೆ ಕಂಟಿನ್ಯೂ ಆಗಬೇಕಾ ಇಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕಾ ನಿಮ್ಮ ಪ್ರಕಾರ? ಸರ್, ಮೋದಿ ಅವರು ಕಂಟಿನ್ಯೂ ಆಗೋದು ಒಳ್ಳೆಯದು. ಯಾಕೆ ಅಂತ? ಯಾಕೆ ಸರ್, ಅನುಭವಿ, ಭಾರತ ದೇಶವನ್ನು ಮುನ್ನಡೆಸೋದು ಅವ್ರ ಕೈಯಲ್ಲಿದೆ. ಸೊ ಅವರೇ ಪ್ರಧಾನಿ ಆದರೆ ಉತ್ತಮ ಅಂತ ಒಂದು ಭಾವನೆ ಅಷ್ಟೆ. ರಾಹುಲ್ ಗಾಂಧಿ ಅವರು ಯಾಕೆ ಬೇಡ ಅಂತ? ಬೇಡ ಅಂತಲ್ಲ, ಅನುಭವ ಇಲ್ಲ ಅಷ್ಟೆ. ಮತ್ತೇನು? ಇವಾಗ ಈ ಕಾಂಗ್ರೆಸ್ ಅಲಯನ್ಸ್ 28 ಪಕ್ಷಗಳು ಮಾಡಿಕೊಂಡು ಇಂಡಿ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅವರೆಲ್ಲ ಸೇರಿ ಇವಾಗ ಅವರೆಲ್ಲ ಸೇರಿರೋದ್ರಿಂದ ಪ್ರಧಾನಿ ಮೋದಿ ಅವ್ರಿಗೇನಾದರೂ ತೊಂದರೆ ಆಗುತ್ತಾ? ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಅಲ್ಲ, ಇವರು ಪ್ರಧಾನಿ ಆಗೋದಕ್ಕೆ ಅವರಿಂದ ಏನಾದರೂ ಅಡ್ಡಿ ಆಗುತ್ತಾ ಲೋಕಸಭಾ ಎಲೆಕ್ಷನಲ್ಲಿ? ಇಲ್ಲ ಇಲ್ಲ ಸರ್, ಇಲ್ಲ ಸರ್. ಮೂರು ಪಾರ್ಟಿ ಅಡಿಯೇನಾಗಲ್ಲ ಸರ್. ಆಮ್ ಆದ್ಮಿ ಅವರು, ಅರವಿಂದ್ ಕೇಜ್ರಿವಾಲ್ ಉಳಿದಿರೋದು. ಸೊ ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಇವಾಗ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ? ಎಸ್, ಆಸೆ. ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರಕಾರ ಭಾರತ ದೇಶಕ್ಕೆ ಮುಂದಿನ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆಗ್ಬೇಕಾ ರಾಹುಲ್ ಗಾಂಧಿ ಅವರು ಆಗ್ಬೇಕಾ? ಮೋದಿ ಅವರೇ ಆಗ್ಬೇಕು, ಕಂಟಿನ್ಯೂ ಆಗ್ಬೇಕು. ಯಾಕೆ ಅಂತ ಏನಾದರೂ ಹೇಳಕ್ಕೆ ಬರ್ತೀರಾ? ಒಂದು 2-3 ಪಾಯಿಂಟ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ, ಈಗ 60 ವರ್ಷ ಏನು ಮಾಡಿಲ್ಲ ಕಾಂಗ್ರೆಸ್, ಬಿ ಜೆ ಪಿ ಅವರು ಬಂದು ಮುಂದಕ್ಕೆ ಹೋಗ್ತಾ ಇದೆ, ಹಂಗೆ ಹೋಗಲಿ ಅನ್ನೋ ನಮ್ಮ ಉದ್ದೇಶ. ರಾಹುಲ್ ಗಾಂಧಿ ಅವರು ಯಾಕೆ ಬೇಡ ಅಂತ? ಅನುಭವ ಇಲ್ಲ, ಇನ್ನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅವರು. ಮೋದಿಯವರು ಹೋದ್ರೆ ಮುಂದುವರೆದ್ರೆ ನಮ್ಮ ದೇಶ ಮುಂದಕ್ಕೆ ಬರುತ್ತೆ. ಇವಾಗ ಕಾಂಗ್ರೆಸ್ಸಲ್ಲಿ ಬೇರೆ ಪ್ರಧಾನಿ ಅಭ್ಯರ್ಥಿ ಆದರೆ ನಿಮ್ಮ ಒಂದು ಅಭಿಪ್ರಾಯ ಚೇಂಜ್ ಆಗುತ್ತಾ? ಇಲ್ಲ, ನಮ್ಮ ಅಭಿಪ್ರಾಯ ಚೇಂಜ್ ಆಗೋದಿಲ್ಲ. ಮೋದಿಯವರೇ ಆಗಬೇಕು. ಧನ್ಯವಾದಗಳು. ಸರ್, ಹೇಳಿ ನಿಮ್ಮ ಅಭಿಪ್ರಾಯ ಏನು, ಪ್ರಧಾನಿ ಯಾರಾಗಬೇಕು ಭಾರತ ದೇಶಕ್ಕೆ? ನಮ್ಗೆ ಅವರಿದ್ದರೆ ಮೇಲೆ, ನರೇಂದ್ರ ಮೋದಿ ಇದ್ದರೆ. ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆಲ್ಲ ಹೋಗ್ತಾರೆ. ಹೌದು ಅಲ್ಲ? ಹೌದು, ಅವರಿದ್ದರೆ ಚೆನ್ನ. ನಮಗೆ ದಾದಾ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನಿಯಪ್ಪ. ಕೋಲಾರದವ್ರೇನಾ? ಹುಬ್ಬಳ್ಳಿ. ಕೋಲಾರ ಜಿಲ್ಲೆ? ಕೋಲಾರ ಜಿಲ್ಲೆ.
ಇವಾಗ 2024 ಎಲೆಕ್ಷನ್ ಬರ್ತಾ ಇದೆ, ಯುಪಿ ಎಲೆಕ್ಷನ್. ಸೊ ಇವಾಗ 10 ವರ್ಷದಿಂದ ನರೇಂದ್ರ ಮೋದಿ ಅವರು ಆಡಳಿತ ನಡೆಸ್ತಾ ಇದ್ದಾರೆ, ನಿಮ್ಮ ಪ್ರಕಾರ ಅವರೇ ಕಂಟಿನ್ಯೂ ಆಗ್ಬೇಕಾ ಇಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಾ? ಸರ್, ಅವರೇ ಕಂಟಿನ್ಯೂ ಆಗ್ಬೇಕು. ಯಾರು ನರೇಂದ್ರ ಮೋದಿ ಅವರ ಕಂಟಿನ್ಯೂ? ಹೌದು. ಯಾಕೆ ಅಂತ? ನಮ್ಮ ದೇಶ ಸುರಕ್ಷಿತವಾಗಿರ್ತದೆ, ಯಾವುದೊಂದು ತೊಂದರೆನೂ ಇರೋಲ್ಲ. ಇವತ್ತು ನಮ್ಮ ದೇಶ ಎಷ್ಟೋ ಡೆವಲಪ್ಮೆಂಟ್ ಆಗಿದೆ, ಇಂಪ್ರೂವ್ ಆಗಿದೆ. ಅವರೇ ಇರ್ಬೇಕು. ರಾಹುಲ್ ಗಾಂಧಿ ಅವ್ರು ಹಾಕ್ಬೇಡ? ಬೇಡ ಸರ್, ಅವ್ರು ಟ್ಯಾಲೆಂಟ್ ಇಲ್ಲ, ಅನುಭವ ಇಲ್ಲ. ನರೇಂದ್ರ ಮೋದಿ ಸ್ನೇಹ ಎಲ್ಲಿಗೂ ಅಡ್ಜಸ್ಟ್ಮೆಂಟ್ ಪಡ್ಕೊಳ್ತಾನೆ. ಚಾಣಕ್ಯ ಇದೆ, ಎಲ್ಲ ಇದೆ. ರಾಮನ ಉದ್ಘಾಟನ ಇವನು, ನಮ್ಮ ದೇಶ ಆರ್ಟಿಕಲ್ ಎಷ್ಟೋ ಇಂಪ್ರೂವ್ ಆಗಿದೆ. ಅವರೇ ಇರಬೇಕು ಒಳ್ಳೆ ಕೇಂದ್ರ ಸರ್ಕಾರದಲ್ಲಿ. ಅವರೇ ಪ್ರಧಾನಿ ಆಗ್ತಾರೆ. ಹ್ಞೂ, ನಮ್ಮ ಮಿಲ್ಟ್ರಿ, ನಮ್ಮ ಆರ್ಮಿ ಎಷ್ಟೋ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು. ಇವತ್ತು ಅವರಿಂದ ನಾವು ಉಳ್ಕೊಂಡಿದ್ದೀರಿ ನಮ್ಮ ದೇಶ. ಅವರೇ ಇದ್ರು ಒಳ್ಳೆಯದು. ಧನ್ಯವಾದ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಸರ್, ಶ್ರೀನಾಥ್ ಅಂತ. ಸರ್, ನಿಮ್ಮದು ಯಾವೂರು? ಶ್ರೀನಿವಾಸ್ಪುರ. ಶ್ರೀನಿವಾಸ್ಪುರ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ? ಹಾಂ, ಬರುತ್ತೆ ಸರ್. ಇವಾಗ 2024 ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರೇ ಕಂಟಿನ್ಯೂ ಆಗಬೇಕಾ ಇಲ್ಲ ರಾಹುಲ್ ಗಾಂಧಿ ಅವ್ರು ಬರಬೇಕಾ? ಸರ್, ಇಲ್ಲಿ ನಾವು ಇಲ್ಲಿರೋ ವಾತಾವರಣ ನೋಡಿದ್ರೆ ಇಲ್ಲಿ JDS BJP ಮೈತ್ರಿ ಇರೋದ್ರಿಂದ ಸ್ವಲ್ಪ ಪ್ಲಸ್ ಪಾಯಿಂಟ್ ಅವ್ರಿಗೆ ಇರ್ಬೋದು ಅನಿಸುತ್ತೆ ಸರ್. ಇಲ್ಲಿ ನೀವು ಕೇಂದ್ರದಲ್ಲಿ ನೋಡೋಂಗಿದ್ರೆ ರಾಹುಲ್ ಗಾಂಧಿನ ಇಲ್ಲ ನರೇಂದ್ರ ಮೋದಿ ಅವರು? ಸರ್, ಎಲ್ಲ ಮೋದಿ ಅಂತಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಇವ್ರನ್ನೂ ಒಂದ್ಸಲ ನೋಡ್ಬೇಕಲ್ವ? ಇವರು ರಾಹುಲ್ ಗಾಂಧಿನೂ ಒಂದ್ಸಲ ನೋಡಬೇಕು. ನೋಡಿದ್ರೆ ತಾನೇ ಇವರು ಏನು ಮಾಡ್ತಾರೋ ಇಲ್ವ ಅಂತ ಗೊತ್ತಾಗೋದು. ಬರೀ ಇವಾಗ ಈ ಮಾಧ್ಯಮಗಳು ಬರೀ ಒಬ್ಬರು ಪರವಾಗಿ ಎಲ್ಲ ನೆಗೆಟಿವ್ನು ಅವ್ರನ್ನೂ ಟಿ ವಿಯಲ್ಲಿ ಮಾತಾಡಿ, ತಪ್ಪು ಆದ್ರೂ ಅವ್ರ ಬಗ್ಗೆ ಮಾತಾಡಿ, ಯಾವುದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗುತ್ತಲ್ವ? ಮಾತಾಡಿದ್ರೆ ಇದ್ರೆ ರಾಹುಲ್ ಗಾಂಧಿ ಮಾತಾಡೋದು ಬರೋದಿಲ್ಲ, ಅವ್ರು ಅದು ಇರೋದಿರೋದು ಅದೆಲ್ಲ ಇಂಪಾರ್ಟೆಂಟ್. ಇಲ್ಲಿ ಮಾತಾಡೋದು ಬಿಡಿ, ಮೊದಲು ಅವ್ರ ಬಗ್ಗೆ ಮಾತಾಡಿ, ಮಾಧ್ಯಮಗಳಲ್ಲಿ ಮಾತಾಡಿ, ತಪ್ಪು ಸರಿನೋ ಆಮೇಲೆ ಜನ ನಿರ್ಧಾರ ಮಾಡ್ತಾರೆ. ಮಾತಾಡೋಕೆ ಬಿಡಿದಿರಿ, ಇದ್ರೆ ಬರೀ ಒಬ್ಬರ ಬಗ್ಗೆ ಏನು ಸರ್ ಮಾಧ್ಯಮದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಜಾಸ್ತಿ ತೋರಿಸ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಕೊಟ್ಟರೆ ತಾನೆ ಅವಕಾಶ, ಕೊಟ್ಟರೆ ಗೊತ್ತಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ಸರಿ ಸರ್, ನಿಮ್ಮ ಪ್ರಕಾರ ಯಾರಾಗ್ಬೋದು ಅಂತ ಪ್ರಧಾನಿ? ಸರ್, ಇವ ಜನ ಹೇಳ್ತಾರೆ ಮೋದಿ ಅಂತಂದು. ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ನಮ್ಮ ವೈಯಕ್ತಿಕ ಅಭಿಪ್ರಾಯ, ನಮಗೆ ರಾಹುಲ್ ಗಾಂಧಿ ಬಂದರೆ ಒಳ್ಳೇದು ಅನಿಸುತ್ತೆ ಸರ್ ನನಗೆ. ಯಾಕಂದರೆ ಒಂದ್ಸಲ ನೋಡ್ಬೇಕು ಸರ್, ಒಂದ್ಸಲ ನೋಡಬೇಕು ಮಾಡ್ತಾರೆ ಅನ್ನೋದು ನೋಡಬೇಕು. ಈಗ ಯಾಕಂದರೆ ಈಗ ಸಮಸ್ಯೆಗಳ ಬಗ್ಗೆ ಬರೀ ಗುಣಗಾನಗಳ ಬಗ್ಗೆನೇ ಮಾತಾಡೋದಾಗೋಗಿತ್ತು, ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ದೇಶದ ಸಮಸ್ಯೆಗಳು ಬಂದು ಫಸ್ಟ್ ಗೊತ್ತಾಗಬೇಕಲ್ವಾ? ದೇಶದ ಸಮಸ್ಯೆಗಳನ್ನು ಗೊತ್ತಾಗಿರಿದ್ರೆ ಬರೀ ನೀವು ಬರೀ ಧರ್ಮ ಅದು ಇದು ಅಂದ್ಕೊಂಡು ಹೋದರೆ ಏನು ಸರ್ ಸಿಗುತ್ತೆ? ಹೊಟ್ಟೆ ತುಂಬುತ್ತಾ? ದೇಶದ ಸಮಸ್ಯೆನೂ ಇಂಪಾರ್ಟೆಂಟ್ ಅಲ್ವಾ? ನಿರುದ್ಯೋಗ ಸಮಸ್ಯೆನೂ ಇಂಪಾರ್ಟೆಂಟ್ ಅಲ್ವಾ? ಅದು ಹೋಗ್ಬೇಕಲ್ವಾ? ನಿರುದ್ಯೋಗನೂ ಇಲ್ಲ, ಎಲ್ಲ ನಿರುದ್ಯೋಗಗಳಾಗಿ ಅದ್ರ ಬಗ್ಗೆ ಮಾತಾಡೋರು ಇಲ್ಲ. ನೆಗೆಟಿವ್ಸ್ ಯಾವ ಪ್ರಧಾನಮಂತ್ರಿ ನೆಗೆಟಿವ್ಸ್ ಇರೋಲ್ಲ ಸರ್? ನೆಗೆಟಿವ್ ಮಾತಾಡ್ಬೇಕು ತಾನೆ, ಮಾತಾಡಬೇಕಲ್ವಾ? ನೆಗೆಟಿವ್ ಯಾರು ಅಧಿಕಾರದಲ್ಲಿರ್ತಾರೋ ನೆಗೆಟಿವ್ ಬಗ್ಗೆ ಹೆಚ್ಚಾಗಿ ಮಾತಾಡಿ, ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡೋಕೆ ಅವಕಾಶ ಆಗುತ್ತೆ. ಎಲ್ಲ ಬರೀ ಒಳ್ಳೇದೇ ಅಂತ ನೆಗೆಟಿವ್ ಬಗ್ಗೆ ಯಾವ ಪ್ರಧಾನಿ ನೆಗೆಟಿವ್ ಇರೋಲ್ಲ ಹೇಳಿ ಸರ್? ಹೋಗಿ ಮೋದಿದ್ದಿಲ್ವೇನು ಸರ್? ಅಲ್ವಾ, ಮಾತಾಡ್ಬೇಕು ಸರ್. ದೇಶ ನಮಗೆ ದೇಶ ಇಂಪಾರ್ಟೆಂಟು. ಪ್ರಧಾನಿ ಇವತ್ತು ಇರ್ತಾರೆ, ಇವರು ಇರ್ತಾರೆ, ಇನ್ನೊಬ್ರು ಬರ್ತಾರೆ, ರಾಹುಲ್ ಗಾಂಧಿ ಬರ್ತಾರೋ ಮೋದಿ ಬರ್ತಾರೋ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಸರ್. ಈ ದೇಶ ಇರಬೇಕು, ದೇಶದಲ್ಲಿ ಒಳ್ಳೆ ಕೆಲಸ ಮಾಡೋರು ಬರಲಿ, ದೇಶದ ಬಗ್ಗೆ ಯೋಚನೆ ಮಾಡೋರು ಬರಲಿ ಅನ್ನೋ ನಮ್ಮ ಅಭಿಪ್ರಾಯ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ, ನಿಮ್ಮ ಹೆಸರು? ಕೃಷ್ಣಪ್ಪ. ಕೋಲಾರದವ್ರನ? ಹ್ಞೂ, ಕೋಲಾರ. ಇದು ಇವಾಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಪ್ರಧಾನಿಯಾಗಿ ನೀವು ನರೇಂದ್ರ ಮೋದಿ ಅವ್ರು ನೋಡೋಕೆ ಇಷ್ಟಪಡ್ತೀರಾ, ರಾಹುಲ್ ಗಾಂಧಿ ಅವ್ರು ನೋಡೋಕೆ ಇಷ್ಟಪಡ್ತೀರಾ? ಇಲ್ಲ, ನರೇಂದ್ರ ಮೋದಿನೇ ನಮಗೆ, ನರೇಂದ್ರ ಮೋದಿನೇ ನಮಗೆ, ನರೇಂದ್ರ ಮೋದಿನೇ ನಮಗೆ. ಯಾಕೆ? ಯಾಕಂದರೆ ಅವರು ಒಂಥರ ಪ್ರಪಂಚಕ್ಕೆ ಒಂದು ಥರ ಹೆಡ್ಲಾಂಗ್ ಇದ್ದಂಗೆ. ಅದು ಬೇರೆಯವ್ರನ್ನ ಈಗ ನೋಡಿ ನೋಡಿ ಎಲ್ಲ ಇದಾಗಿದೆ, ಯಾರೂ ಸೆಟ್ ಆಗಿಲ್ಲ. ಇವರೇನೋ ಸೆಟ್ ಆಗಿದ್ದಾರೆ, ಕೆಲಸಗಳಾಗ್ತಾ ಇದ್ದಾವೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ ಅಂತ? ಅಲ್ಲ, ರಾಹುಲ್ ಗಾಂಧಿ ಅವರು ಇರಬೇಕು, ಅವರು ಆಪೋಸಿಟ್ ಇರಲೇಬೇಕಲ್ಲ ಅವ್ರಿಗೆ. ನೋಡೋಕೆ ಇಷ್ಟಪಡ್ತೀರಿ ನೀವು? ಅಲ್ಲ, ಆಪೋಸಿಟ್ ಇರಬೇಕು, ಆಪೋಸಿಟ್ ಇಲ್ಲಾಂದ್ರೆ ಆಗಲ್ಲ. ಆಪೋಸಿಟ್ ಇರಬೇಕು, ಬಟ್ ಇವರಷ್ಟು ಅವ್ರು ಬರಲ್ಲ. ಮೋದಿ ಅಷ್ಟು ಅನುಭವ ಇಲ್ಲ. ಅನುಭವ ಇಲ್ಲ ಹುಡುಗು, ಅವ್ರ ಅಮ್ಮಗೆ ಕಾಯಿಲೆ ಪಾಪ, ಆಯಮ್ಮನಿಗೆ. ನೀವು ಪೊಸಿಷನ್ ಹೇಳಿ ಪಾಪ. ಸರ್, ಪ್ರಧಾನಿಯಾಗಿ ನೀವು ನರೇಂದ್ರ ಮೋದಿ? ಹೌದು. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಪ್ರಕಾಶ್ ಅಂತ.
ಕೋಲಾರ ಏನಿಂದು? ಹಾಂ, ಕೋಲಾರ ಸರ್. ಏನು ಕೆಲಸ ಮಾಡ್ತೀರಾ? ಸರ್, ನಮ್ಮದು ಟ್ಯಾಕ್ಸಿ ಡ್ರೈವರ್ ಕೆಲಸ. ಸೊ ಇವಾಗ 2024 ಲೋಕಸಭೆ ಎಲೆಕ್ಷನ್ ಇದೆ, ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರೇ ಮುಂದುವರಿಬೇಕಾ ಇಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕಾ? ಸರ್, ನಮ್ಮ ಪ್ರಕಾರ ನರೇಂದ್ರ ಮೋದಿ ಅವರೇ ಬರಬೇಕು ಸರ್. ಯಾಕೆ? ಸರ್, ಅವ್ರು ಬಂದರೆ ನಮ್ಮ ದೇಶ ಒಂದು ಉಳಿಯುತ್ತೆ ಸರ್, ನಮ್ಮ ದೇಶಕ್ಕೆ ಮುಂದೆ ಚೆನ್ನಾಗಾಗುತ್ತೆ ನಮ್ಮ ದೇಶ. ಹಂಗಾಗಿ ರಾಹುಲ್ ಗಾಂಧಿ ಅವರು ಯಾಕೆ ಬೇಡ? ಅವ್ರಿಗೆ ಅಷ್ಟೊಂದು ಅನುಭವ ಇಲ್ಲ ಸರ್, ಅವ್ರಿಗೆ ಅಷ್ಟೊಂದು ಅನುಭವ ಇಲ್ಲ. ಮೋದಿಜಿ ಅವ್ರು ಬಂದರೆ ನಮ್ಮ ದೇಶ ಚೆನ್ನಾಗಾಗುತ್ತೆ ಮುಂದಕ್ಕೆ. ಇವಾಗ ಇಲ್ಲಿ ಗ್ಯಾರಂಟಿಗಳೆಲ್ಲ ಇದು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಚೆನ್ನಾಗಿ ಯಾವುದು ಸಕ್ಸಸ್ ಆಗಿಲ್ಲ ಸರ್, ತುಂಬ ಜನಕ್ಕೆ ಮೋಸ ಆಗಿದೆ. ಸೊ ನಿಮಗೆ ಇವಾಗ ಟ್ಯಾಕ್ಸಿ ಇದು ಅಂತ ಹೇಳ್ತೀರಾ, ಅದಕ್ಕೇನಾದರೂ ಅನನುಕೂಲ ಆಯ್ತಾ ಇವರ ಗ್ಯಾರಂಟಿ ಯೋಜನೆಗಳಿಂದ ಅಂತ? ಅವ್ರು ಆಗಿದೆ ಸರ್, ಆಗಿದೆ ಅನನುಕೂಲ, ಅದರಿಂದ ನಮ್ಗೆ ತೊಂದರೆಗಳು ಆಗಿದೆ. ಅವರಿಗೆ ಅಷ್ಟೊಂದು ಬುದ್ಧಿ ಅಷ್ಟೊಂದು ಇಲ್ಲ ಸರ್, ಯಾಕಂದರೆ ಈಗ ನಮಗೆ ಗೊತ್ತಿರೋ ಪ್ರಕಾರ 2 ಟರ್ಮಿಂದ 10 ವರ್ಷದಿಂದ ನಾವು ಮೋದಿಜಿಯವ್ರು ನೋಡಿದ್ದೀವಿ. ಅಂದರೆ ಅವ್ರಿಗಿರೋಷ್ಟು ಅನುಭವ ಒಳ್ಳೆ, ಈಗ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಇದು ಮಾಡಿದರೆ ಬೇರೆ ದೇಶಗಳವರೆಲ್ಲ ಮೋದಿ ಮೇಲೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಹೌದು, ಚೆನ್ನಾಗಿ ನಮ್ಮ ಇಂಡಿಯಾನ ಗೌರವಿಸ್ತಿದ್ದಾರೆ ಬೇರೆ ದೇಶದವರು. ಹಂಗಾಗಿ ನಮಗೆ ಮುಂದಿನ ಇದಕ್ಕೆ ಮೋದಿ ಅವ್ರು ಬಂದ್ರೇ ನಮಗೆ ಚೆನ್ನಾಗಿರುತ್ತೆ ಸರ್. ಧನ್ಯವಾದಗಳು. ಓಕೆ, ಸಾಕಿ, ಥ್ಯಾಂಕ್ ಯು.